ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮುಂಜಾನೆಯ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಯೂನಿಟ್ ನಂಬರ್ ತ್ರೀ ಬೇಸಿಕ್ ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ನಾವು ಇದರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಅದರಲ್ಲಿ ಬರ್ತಕ್ಕಂತಹ ಲಿಬರ್ಟಿ ಲಿಬರ್ಟಿಯ ಒಂದು ಅರ್ಥ ಅದರ ಒಂದು ವಾಕ್ಯಗಳು ಅದೇ ರೀತಿಯಾಗಿ ಲಿಬರ್ಟಿಯಲ್ಲಿ ಬರ್ತಕ್ಕಂಥ ಒಂದು ದೃಷ್ಟಿಕೋನಗಳನ್ನು ಕೂಡ ನೋಡಿದ್ವಿ ಅದೇ ರೀತಿಯಾಗಿ ಈ ಒಂದು ಅವಧಿಯಲ್ಲಿ ನಾವು ಸ್ವಾತಂತ್ರ್ಯದ ಒಂದು ವಿಧಗಳು ಅಂತೀವಿ ನಾವು ಟೈಪ್ಸ್ ಆಫ್ ಲಿಬರ್ಟಿ ಅಂತ ಕರಿತೀವಿ ನಾವು ಅದರ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚಿಸ್ತಾ ಹೋಗೋಣ ಹಾಗಾದರೆ ನಾವೇನಿದ್ವಿ ಸ್ವಾತಂತ್ರ್ಯ ಅಂದರೆ ಏನಿದು ನೈಸರ್ಗಿಕವಾಗಿರ್ತಕ್ಕಂಥದ್ದು ಅಂದ್ರೆ ನಿರ್ಬಂಧ ರಹಿತವಾಗಿರ್ತಕ್ಕಂಥದ್ದು ಷರತ್ತುಗಳಿಂದ ಮುಕ್ತಿಯನ್ನು ಹೊಂದಿರತಕ್ಕಂಥದಕ್ಕೆ ಏನಂತೀವಿ ನಾವು ಸ್ವತಂತ್ರ ಅಂತ ಕರಿತೀವಿ ನಾವು ಅಂತ ಸ್ವತಂತ್ರದ ಬಗ್ಗೆ ಏನು ಮಾಡಿದ್ವಿ ವಿವಿಧ ದೃಷ್ಟಿಕೋನಗಳ ಬಗ್ಗೆ ನೋಡಿದ್ವಿ ನಾವು ಸಕಾರಾತ್ಮಕವಾಗಿರ್ಬೋದು ನಕಾರಾತ್ಮಕವಾಗಿರ್ಬೋದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅನ್ನೋದು ಕೂಡ ನೋಡಿದ್ವಿ ನಂತರ ಈಗ ಟೈಪ್ಸ್ ಆಫ್ ಲಿಬರ್ಟಿ ಅಂತ ಕರಿತೀವಿ ನಾವು ಇದರಲ್ಲಿ ಬರ್ತಕ್ಕಂಥದ್ದು ನಾವು ಸ್ವತಂತ್ರ ಎಂಬ ಪದವನ್ನು ಮತ್ತಷ್ಟು ಅರ್ಥಬದ್ಧವಾಗಿ ತಿಳಿಬೇಕಪ್ಪ ಅಂದ್ರೆ ಮುಖ್ಯವಾಗಿ ಏನಾಗುತ್ತಾ ಇಲ್ಲಿ ಬರ್ತಕ್ಕಂಥ ಒಂದು ವಿಧಗಳನ್ನು ನಾವು ಅಧ್ಯಯನ ಮಾಡಕ್ಕಾಗುತ್ತಾ ಆ ವಿಧಾನಗಳಲ್ಲಿ ಬರ್ತಕ್ಕಂಥದ್ದು ಸ್ವಾತಂತ್ರ್ಯ ಅಂತೀವಿ ಆ ಸ್ವಾತಂತ್ರ್ಯದಲ್ಲಿ ಐದು ವಿಧಗಳು ಬರ್ತವೆ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸ್ವತಂತ್ರ ನಾಗರಿಕ ಸ್ವತಂತ್ರ ಆರ್ಥಿಕ ಸ್ವತಂತ್ರ ರಾಜಕೀಯ ಸ್ವತಂತ್ರ ಹಾಗೂ ರಾಷ್ಟ್ರೀಯ ಸ್ವತಂತ್ರ ಅಂತೀವಿ ನಾವು ಲಿಬರ್ಟಿ ಅಂತೀವಿ ಟೈಪ್ಸ್ ಆಫ್ ಲಿಬರ್ಟಿ ಮೊನ್ನೆದ್ದು ನೇಚರ್ ಲಿಬರ್ಟಿ ಸಿವಿಲ್ ಲಿಬರ್ಟಿ ಎಕನಮಿಕ್ ಲಿಬರ್ಟಿ ಪೊಲಿಟಿಕಲ್ ಲಿಬರ್ಟಿ ಆ್ಯಂಡ್ ನ್ಯಾಷನಲ್ ಲಿಬರ್ಟಿ ಅಂತ ಕರಿತೀವಿ ನಾವು ಒಂದೊಂದಾಗಿ ಇವುಗಳೇ ಮಾಡಿದವು ಐದು ಹಂತಗಳಾಗಿ ಅಂದರೆ ಐದು ವಿಧಗಳಾಗಿ ನಾವು ಕಾಣ್ತೀವಿ ಈ ಥರದ ಒಂದು ನಾಳಿಂಗ ಐದು ಅಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆ ಕೇಳ್ತಾನೆ ಸ್ವಾತಂತ್ರ್ಯದ ವಿಧಗಳನ್ನು ಬರೆಯಿರಿ ಅವನ ವಿವರಿಸಿರಿ ಅಂದ್ರೆ ಖುಷಿ ಬರಿಬೇಕಾಗತ್ತಾ ಅದಕ್ಕಾಗಿ ಈಗ ನಾವೇನು ಮಾಡೋಣ ನೈಸರ್ಗಿಕವಾಗಿರ್ತಕ್ಕಂಥದ್ದು ನೈಸರ್ಗಿಕ ಅಂದ್ರೆ ಯಾವ ರೀತಿ ಅಂದ್ರೆ ನ್ಯಾಚುರಲ್ ಲಿಬರ್ಟಿ ಅಂತ ಕರಿತೀವಿ ನಾವು ಯಾವುದು ನ್ಯಾಚುರಲ್ ಲಿಬರ್ಟಿ ಯಾವ ನಿರ್ಬಂಧಗಳು ಇಲ್ಲದೆ ವ್ಯಕ್ತಿ ತನಗೆ ಅಂದ್ರ ಯಾವ ನಿರ್ಬಂಧಗಳು ಇಲ್ಲದೆ ವ್ಯಕ್ತಿ ತನಗಿಷ್ಟ ಬಂದಂತೆ ವರ್ತಿಸುವುದಕ್ಕೆ ಏನಂತ ನಾವು ನೈಸರ್ಗಿಕ ಸ್ವಾತಂತ್ರ್ಯ ಅಂತೀವಿ ಯಾವುದೇ ವ್ಯಕ್ತಿಗೆ ನಾವೇನಾದರೂ ನಿರ್ಬಂಧ ಏರಿದ್ರೆ ಅಂದ್ರೆ ಏನಾಗ್ತಲಿ ಆ ವ್ಯಕ್ತಿ ಸ್ವತಂತ್ರವಾಗಿರೋದಿಲ್ಲ ಅದಕ್ಕಾಗಿ ನಾವು ಸ್ವತಂತ್ರವಾಗಿ ಇರಬೇಕು ಅದು ನೈಸರ್ಗಿಕವಾಗಿ ಅದು ಪರಿಸರದ ಮೂಲಕ ಅಂದ್ರೆ ತನ್ನ ಇಚ್ಛೆಗೆ ತಕ್ಕಂತೆ ಬಿಟ್ಬಿಡ್ಕೆ ಅವ್ರನ್ನ ಆ ಇಚ್ಛೆಗೆ ತಕ್ಕಂತೆ ಬಿಟ್ಟಾಗ ಏನಾಗುತ್ತದೋ ಅವನ ಮೇಲೆ ಯಾವುದೇ ರೀತಿ ನಿರ್ಬಂಧಗಳಿರೋದಿಲ್ಲ ಆ ನಿರ್ಬಂಧಗಳನ್ನು ನಾವು ತೆಗೆದುಹಾಕಿದಾಗ ಅವನು ಸ್ವತಂತ್ರವಾಗಿ ವರ್ತನೆ ಮಾಡಲು ಸಾಧ್ಯ ನೋಡ್ತೀವಿ ಅದಕ್ಕಾಗಿ ಅವನ ವರ್ತನೆಯನ್ನು ಕೂಡ ನಾವು ಕಾಣ್ತೀವಿ ಅದೇ ರೀತಿಯಾಗಿ ನೈಸರ್ಗಿಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ಇದೇನಾಗ್ತೀವಿ ವ್ಯಕ್ತಿಗೆ ಯಾವುದಾದ್ರೂ ನಿರ್ಬಂಧ ಏನಿರ್ತಾನ ಆತ ಸಂಕುಚಿತವಾಗಿರ್ತಾನೆ ಅಂದ್ರ ತನ್ನ ಮನಸ್ಸನ್ನು ಕೂಡ ಸಂಕುಚಿತ ಮಾಡ್ತಾನೆ ಅದೇ ರೀತಿ ಕೂಡ ನಾವು ಸ್ವತಂತ್ರವಾಗಿ ಮುಕ್ತವಾಗಿ ಬಿಡಬೇಕಾಗುತ್ತ ಅಲ್ಲದೆ ಇದು ಒಂದು ಅನಿರ್ಬಂಧಿತವಾಗಿರ್ತಕ್ಕಂಥದ್ದು ಅಂತಂತೀವಿ ಅನಿರ್ಬಂಧಿತವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಅಂತೀವಿ ಇಲ್ಲಿ ಯಾವುದು ಸಮಾಜದ ಅಂದ್ರ ಸಮಾಜದಲ್ಲಿರ್ತಕ್ಕಂಥದ್ದು ಅನಿರ್ಬಂಧಿತ ಅವ ಹುಟ್ಟಿನಿಂದ ಹಿಡಿದು ತನ್ನ ಸಾಯಿವರ್ಗೇಳ್ತಾನ ಯಾವುದೇ ರೀತಿ ಶ ಅಂದ್ರೆ ಷರತ್ತುಬದ್ಧವಾಗಿರ್ತಕ್ಕಂಥ ಒಂದು ಯಾವುದೋ ನಿರ್ಬಂಧಗಳನ್ನು ಇಡಿಸಲಾರ್ದೇ ನಿರ್ಬಂಧ ರಹಿತವಾಗಿರ್ತಕ್ಕಂಥದ್ದನ್ನು ಕೊಟ್ಟರೆ ಅವ್ನು ನೇನಕ ಸ್ವತಂತ್ರವಾಗಿ ನೈಸರ್ಗಿಕವಾಗಿ ತನ್ನದೇ ಆಗಿರ್ತಕ್ಕಂಥದ್ದು ಮಾಡ್ತಾನೆ ಅದಕ್ಕಾಗಿ ಇಂದು ನಿರ್ಬಂಧಗಳೇನಾಗಿವೆ ಅನಿರ್ಬಂಧಿತವಾಗಿ ಸ್ವಾತಂತ್ರ್ಯವನ್ನು ಕಾಣ್ತೀವಿ ಸಮಾಜದಲ್ಲಿ ಅಸ್ತಿತ್ವ ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತದು ಈ ಸ್ವಾತಂತ್ರ್ಯ ಏನಾಗಿದ್ದ ಮಾನವ ಸಂಪೂರ್ಣ ಸ್ವತಂತ್ರನಾಗಿದ್ದ ಅಂದರೆ ಕಾನೂನು ಕಟ್ಟಡಗಳು ಏನಾಗಿದ್ದವು ಇವುಗಳ ಮೇಲೆ ಇದ್ದಿಲ್ಲ ಸಮಾಜ ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೇನಾಗಿತ್ತು ಸಂಪೂರ್ಣವಾಗಿ ಸ್ವತಂತ್ರವಾಗಿತ್ತು ಆದರೆ ನಾಗರಿಕತೆ ಬೆಳೆದಂತೇನಾಗಿತ್ತು ನೀತಿ ನಿಯಮಗಳಿಗೆ ಬದ್ಧನಾಗಿ ನೀತಿ ನಿಯಮಗಳ ಚೌಕಟ್ಟಿನಲ್ಲಿ ಜೀವನ ಸಾಗಿಸ್ಬೇಕಾಗುತ್ತಾ ಅಂಥದನ್ನು ಕಾಣ್ತೀವಿ ಅವುಗಳಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಅವುಗಳಿಂದ ಮುಕ್ತಿಯನ್ನು ನೀಡಿ ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ನೈಸರ್ಗಿಕ ಸ್ವಾತಂತ್ರ್ಯವನ್ನು ನಾವು ಒದಗಿಸಿಕೊಟ್ಟಾಗ ಅಲ್ಲಿ ತನ್ನ ವರ್ತನೆಯನ್ನು ಪರಿವರ್ತನೆಯನ್ನು ಕಾಣ್ತೀವಿ ಅದೇ ರೀತಿಯಾಗಿ ಬಲ ಇದ್ದವನಿಗೆ ಮತ್ತು ಬಲ ಇಲ್ಲದವನಿಗೆ ಏನಾಗಿರ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ತಾರತಮ್ಯಗಳನ್ನು ನೋಡ್ತೀವಿ ನಾವು ಹಿಂದಿನ ಕಾಲದಲ್ಲಿಂದ ಆಗಿರ್ತಕ್ಕಂಥ ವ್ಯಕ್ತಿ ಬಲಹೀನಾಗಿರ್ತಕ್ಕಂಥ ವ್ಯಕ್ತಿಯನ್ನು ತಿಳಿತಕ್ಕಂಥದ್ದನ್ನು ನೋಡ್ತೀವಿ ನಾವು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕಂಡಿಲ್ಲ ನಾವು ನೈಸರ್ಗಿಕವಾಗಿ ಕಾಣಲಿಲ್ಲ ಅದನ್ನು ಕಾಣ್ತೀವಿ ನಾವು ಅಂಥವಂತ ಇದೇ ರೀತಿ ಕಾಡಿನಾಗ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿ ಯಾವುದೋ ಶು ಯಾವುದೋ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿಗಳೇನಾಗ್ತವು ಬಲ ಇಲ್ಲದ ಒಂದು ಪ್ರಾಣಿಗಳೇನಾಗ್ತವು ಬಲಿಷ್ಠ ಪ್ರಾಣಿ ಕೈಯಲ್ಲಿ ಸಿಕ್ಕೇನಾಗ್ತವು ಶೋಷಣೆಯನ್ನ ಒಳಪಡ್ತಾವು ಅಂದ್ರೆ ಶೋಷಣೆಗಳಾಗ್ತವು ಅದೇ ರೀತಿ ಕೂಡ ಇಲ್ಲಿ ಬಲ ಇದ್ದವರು ತಮ್ಮ ಬಲ ಪ್ರಯೋಗವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಆ ಬಲ ಪ್ರಯೋಗ ಮಾಡಲಾರ್ದಾಗ ನೈಸರ್ಗಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಒದಗಿಸಬೇಕಾಗುತ್ತ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೈಸರ್ಗಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ ಅದೇ ರೀತಿಯಾಗಿ ನಿರಂತರ ಘರ್ಷಣೆಗಳು ಸಂಭವಿಸಿದ್ವು ಅಂದ್ರೆ ಬಲ ಇದ್ದವನಿಗೂ ಮತ್ತು ಬಲ ಇಲ್ಲದವನಿಗೇನಾಗುತ್ತಾ ನಿರಂತರ ಘರ್ಷಣೆಗಳು ಆಗ್ತಾವೆ ಅಲ್ಲಿ ಘರ್ಷಣೆಗಳ ಮೂಲಕ ಸ್ವೇಚ್ಛಾಚಾರಕ್ಕೆ ಕಾರಣವಾಗುತ್ತಾ ನಂತರ ಸ್ವಾತಂತ್ರ್ಯ ದಬ್ಬಾಳಿಕೆ ಅನ್ಯಾಯಗಳೇನಾಗ್ತವು ಪ್ರತಿರೂಪವಾಗ್ತವೆ ಅಲ್ಲಿ ಏನಾಗುತ್ತಾ ಅವನ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅವನಿಗೆ ಅನ್ಯಾಯವಾಗುತ್ತಾ ಅನ್ಯಾಯವಾದರೆ ಅವನ ಮೇಲೆ ಏನಾಗ್ತಾ ಪ್ರತಿರೂಪವಾಗಿರ್ತಕ್ಕಂಥ ಕಾರಣಗಳು ಪ್ರಭಾವ ಬೀರ್ತಾವೆ ಸಮಾಜದ ಸ್ಥಾಪನೆ ನಂತರ ಸ್ವಾತಂತ್ರ್ಯ ಏನಾಗುತ್ತಾ ಕೊನೆಗೊಂಡುತ್ತಾ ಅಂದ್ರೆ ಸಮಾಜದ ಮೇಲೆ ಇದೆ ಏನಾಗ್ತಾ ಸ್ವಾತಂತ್ರ್ಯ ನಿರ್ಬಂಧ ಏರಿದ್ರ ಅದು ಸಮಾಜದ ಒಂದು ಸ್ವಾತಂತ್ರ್ಯದ ನಾಶ ಮಾಡಿದಾಗ ಆಗತ್ತ ಅದಕ್ಕಾಗಿ ಇಲ್ಲಿ ರಾಜ್ಯ ಅನ್ನೋದು ಕೂಡ ಏನಾಗಿರ್ತ ಒಂದು ಅನಿರ್ಬಂಧಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಬೇಕು ಅಂದಾಗ ಮಾತ್ರ ಅದು ಒಂದು ಯಾವುದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಸುಖಿ ರಾಜ್ಯವನ್ನು ನಾವು ಕಾಣಕ್ಕೆ ಸಾಧ್ಯವಾಗುತ್ತಾ ಅದಕ್ಕಾಗಿ ನಾವು ಏನ್ ಮಾಡ್ತೀವಿ ಅದಕ್ಕೆ ರುಸೋ ಅವ್ರು ಹೇಳ್ತಾನೆ ಯಾವುದು ರುಸೋ ರಾಜಕೀಯ ಶ್ರೇಷ್ಠ ಚಿಂತಕರಾಗಿರ್ತಕ್ಕಂಥ ರುಸೋ ಮಾನವನು ಸ್ವತಂತ್ರವಾಗಿ ಹುಟ್ಟಿದರು ಎಲ್ಲೆಲ್ಲೂ ಅವನು ಸಂಕೋಲೆಯಲ್ಲಿ ಇರ್ತ ಸಂಕೋಲೆಯಲ್ಲಿ ಇರುವನು ಅಂದ್ರ ಯಾವುದೇ ಮನುಷ್ಯ ಹುಟ್ಟಿದ್ರು ಕೂಡ ಸ್ವತಂತ್ರ ಅನ್ನೋದಿರಲ್ಲ ಅವನಿಗೆ ಕೂಡ ಏನಾಗಿರ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಬಂಧನಗಳು ಅಂತೀವಿ ಸಂಕೋಲೆಗಳು ಇರ್ತಾವ ಆ ಸಂಕೋಲೆಗಳಿಂದ ವಿಮುಕ್ತಿಯನ್ನು ಹೊಂದಿ ಸ್ವತಂತ್ರನಾಗಿರಬೇಕು ಅಂತಂದು ರುಸು ಹೇಳ್ತಾನೆ ಅದೇ ರೀತಿಯಾಗಿ ಮಾನವನಲ್ಲಿ ಒಂದು ನೈಸರ್ಗಿಕ ಹಕ್ಕುಗಳು ಕೂಡ ಏನಾಗಿರ್ತವು ಅಮೂಲ್ಯವಾಗಿ ನಾವು ಕಾಣ್ತೀವಿ ನೈಸರ್ಗಿಕ ಹಕ್ಕುಗಳೇನಾಗಿರ್ತವು ಅಮೂಲ್ಯವಾಗಿರ್ತಕ್ಕಂಥದ್ದು ಅವುಗಳೇ ಮುಕ್ತ ಮಾನವನ ಒಂದು ಏಳಿಗೆಗೆ ಶ್ರಮಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಜೀವನಕ್ಕೆ ಇವು ರಾಜ್ಯ ಒಂದು ನಿರಾಕರಿಸುವಂತಿಲ್ಲ ಸ್ವತಂತ್ರದ ಒಂದು ಹಕ್ಕುಗಳನ್ನು ನಿರಾಕರಿಸುವುದಿಲ್ಲ ಅವನು ಜೀವಿಸುವ ಇರ್ಬೋದು ಅದೇ ರೀತಿಯಾಗಿ ಅವನ ಮೂಲಭೂತ ಹಕ್ಕುಗಳಿರ್ಬೋದು ಅದೇ ರೀತಿಯಾಗಿ ಯಾವುದೇ ರೀತಿ ಇರ್ತಕ್ಕಂಥ ಒಂದು ಆಸ್ತಿ ಮಾಡುವ ಹಕ್ಕು ಇರ್ಬೋದು ಜೀವಿಸುವ ಇರ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗ್ತಕ್ಕಂಥ ಹಕ್ಕುಗಳಿರ್ಬೋದು ಅವನ ಒಂದು ಸ್ವತಂತ್ರದ ಹಕ್ಕುಗಳಿಗೆ ಯಾವುದೇ ರೀತಿ ಧಕ್ಕೆಯನ್ನು ತರಬಾರದು ಅಂದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟಾಗ ಅವೇನಾಗ್ತವು ನೈಸರ್ಗಿಕವಾಗಿರ್ತಕ್ಕಂಥ ಹಕ್ಕುಗಳು ನ್ಯಾಚುರಲ್ ಲಿಬರಿಟಿ ಅಂತ ಕರಿತೀವಿ ನಾವು ಈ ಹಕ್ಕುಗಳನ್ನು ನಾವು ಪರಿಪಾಲನೆ ಮಾಡಿದಾಗ ಆಗುತ್ತಾ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸ್ತಕ್ಕಂಥ ಹಕ್ಕು ಇದೆ ಅಂತಂದು ಇದೊಂದು ನೈಸರ್ಗಿಕ ಹಕ್ಕನ್ನು ನಾವು ಕೊಟ್ಟಾಗ ಮಾತ್ರ ಒಂದು ಉತ್ತಮ ರಾಜ್ಯವನ್ನು ಅಥವಾ ಸುಖಿ ರಾಜ್ಯವನ್ನು ಏರ್ಪಡಿಸಕ್ಕೆ ಸಾಧ್ಯವಾಗುತ್ತ ಅದಕ್ಕಾಗಿ ರಾಜಕೀಯದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ಬೋದು ನಿರ್ಬಂಧಗಳಿದ್ರೆ ಏನಾಗುತ್ತಾ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂತಹ ಏಳಿಗೆಗೆ ಸಾಧ್ಯವಾಗೋದಿಲ್ಲ ಅದಕ್ಕಾಗಿ ಸ್ವತಂತ್ರವಾಗಿರ್ತಕ್ಕಂಥದ್ದು ನೈಸರ್ಗಿಕ ಹಕ್ಕುಗಳು ಅವಶ್ಯಕವಾಗಿ ಬೇಕಾಗ್ತವು ನಂತರ ಎರಡನೇದಾಗಿರ್ತಕ್ಕಂಥದ್ದು ನಾಗರಿಕ ಸ್ವಾತಂತ್ರ್ಯ ಅಂತ ನಾವು ಏನಿದು ನಾಗರಿಕ ಸ್ವಾತಂತ್ರ್ಯ ಅಂದ್ರ ನಾಗರಿಕ ಅಂದ್ರ ಸಿವಿಲ್ ಲಿಬರ್ಟಿ ಅಂತ ಕರಿತೀವಿ ನಾವು ಇದು ಒಂದು ಸಮಾಜದ ಮತ್ತು ರಾಜ್ಯದ ಸ್ಥಾಪನೆಯಿಂದ ವ್ಯಕ್ತಿ ಅನುಭವಿಸುವ ಸ್ವತಂತ್ರವಾಗಿದೆ ಇದೇನಾಗ್ತ ಸಮಾಜ ಮತ್ತು ರಾಜ್ಯ ಇವುಗಳ ನಡೆಯಿರ್ತಕ್ಕಂಥದ್ದು ಕಲ್ಯಾಣ ರಾಜ್ಯ ಸ್ಥಾಪನೆ ಆಗ್ಬೇಕಪ್ಪ ಅಂದ್ರ ನಾಗರಿಕ ಹಕ್ಕುಗಳು ಅಂತ ಕರಿತೀವಿ ನಾವು ಹೌದಾ ಅಥವಾ ನಾಗರಿಕ ಸ್ವಾತಂತ್ರ್ಯವನ್ನು ನಾವು ಕೊಡಬೇಕಾಗತ್ತ ನಾಗರಿಕ ಸ್ವಾತಂತ್ರ್ಯ ಕೊಟ್ಟಾಗ ಒಂದು ಸಮಾಜದಲ್ಲಿ ಒಂದು ಸಮಾಜ ಮತ್ತು ರಾಜ್ಯದ ನಡುವೆ ಏನಾಗುತ್ತಾ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಅನ್ನು ಕಾಣಕ್ಕೆ ಸಾಧ್ಯವಾಗುತ್ತಾ ಸಮಾಜ ಮತ್ತು ರಾಜ್ಯ ಏನಾಗ್ತವೆ ವ್ಯಕ್ತಿ ಅನುಭವಿಸ್ತಕ್ಕಂಥ ಒಂದು ಸ್ವತಂತ್ರವಾಗೈತಿ ಅಂದ್ರೆ ಆ ವ್ಯಕ್ತಿಗಳು ಏನಾಗ್ತೈತಿ ಅನುಭವಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯವಾಗೈತಿ ರಾಜ್ಯವು ರಾಜ್ಯದ ಕಾನೂನಿಂದ ಮಾನ್ಯತೆ ಹೊಂದಿದೆ ರಾಜ್ಯ ಏನಾಗೈತಿ ರಾಜ್ಯದ ಒಂದು ಕಾನೂನುಗಳಿಂದ ಅದೇನೈತಿ ನಾವು ಲಾಗಳಿಂದ ಏನಾಗೈತಿ ಮಾನ್ಯತೆ ಹೊಂದಿದೆ ಮಾನವಾದಕ್ಕಾಗಿ ಸಂಘ ಜೀವಿ ಅಂತ ಕರಿತೀವಿ ನಾವು ಮಾನವನಿಗೆ ಏನಂತೀವಿ ಸಂಘಜೀವಿ ಅಂತೀವಿ ಯಾಕೆ ಯಾಕೆಳು ಒಂಟಿಯಾಗಿ ಸಮಾಜದಲ್ಲಿ ಬದುಕಲಾರ ಯಾಕೆ ಯಾಕೇಳು ಹರಿಷ್ಟಾಟಲ್ ಹೇಳ್ತಾನ ಒಬ್ಬ ಸಂಘಜೀವಿ ಅವನು ಸಮಾಜದಲ್ಲಿ ನಿರಂತರವಾಗಿ ಸಾಂಘಿಕ ಜೀವನವನ್ನು ನಡೆಸಬೇಕು ಇಲ್ಲದಿದ್ದರೆ ಅವನೇನಾಗ್ತಾನ ಸಮಾಜದಿಂದ ಹೊರಗುಳಿದ್ರೆ ಏನಾಗ್ತಾನ ಅವನು ಕಾಡು ಮನುಷ್ಯನಾಗ್ತಾನೆ ಅಥವಾ ಜನಸಂಪರ್ಕಕ್ಕೆ ಬರಲಾರದಂತಹ ಅನಾಗರಿಕನಾಗುತ್ತಾನೆ ಆತ ಸಮಾಜದೊಂದಿಗೆ ಬೆರೆತಾಗ ಮಾತ್ರ ಒಂದು ಉತ್ತಮ ನಾಗರಿಕನಾಗಿ ರೂಪಿಸಲು ಸಾಧ್ಯ ಅಂತದನ್ನು ಕಾಣ್ತೀವಿ ಸಮಾಜವನ್ನು ಬಿಟ್ಟು ಬದುಕಲಾರ ಅದರಿಂದ ಅದರಿಂದ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೂಡ ಕೊಡೋಕ್ಕೆ ಸಮಾಜ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಧನ ಅಂತ ಅಂತೀವಿ ಮಾನವನು ಸಂಘಜೀವಿ ಅಲ್ಲ ಆತ ಒಂಟಿಯಾಗಿ ಬದುಕಲಾರ ಅಂತ ಹೇಳ್ತೀವಿ ನಂತರ ಸಮಾಜದಲ್ಲಿ ಆದ್ದರಿಂದ ಸಮಾಜದ ಸದಸ್ಯರೊಂದಿಗೆ ಬದುಕಲೇಬೇಕು ಸಮಾಜದ ಜನರೊಂದಿಗೆ ತಾನು ಜೀವಿಸ್ತಕ್ಕಂಥ ಹಕ್ಕಿದೆ ತನ್ನ ಪ್ರಜೆಗಳಿಗೆ ಇಲ್ಲಿ ರಾಜ್ಯ ಇರ್ತ ತನ್ನ ಪ್ರಜೆಗಳಿಗೆ ಏನಿರ್ತಾ ಅನೇಕ ಸದಸ್ಯರೊಂದಿಗೆ ಬದುಕಿನ ಜೊತೆಗೆ ಅವರನ್ನು ಬದುಕಲು ಬಿಡುತ್ತಾ ಅಂತ ಒಂದು ಸ್ವಾತಂತ್ರ್ಯವನ್ನು ನಾವು ನಾಗರಿಕ ಸ್ವತಂತ್ರ ಅಂತೀವಿ ನಾವು ಅದೇ ರೀತಿಯಾಗಿ ಮಾನವನಿಗೆ ಇಲ್ಲಿ ನಾಗರಿಕ ಸ್ವತಂತ್ರ ಹಕ್ಕುಗಳನ್ನು ಕೂಡ ಕೊಡಲಾಗಿದೆ ಅಂದ್ರೆ ರಾಜ್ಯದಲ್ಲಿ ಪ್ರಜೆಗಳ ಒಂದು ತಮಗೆ ಇಚ್ಛೆ ಅನುಸಾರವಾಗಿ ಜೀವಿಸ್ತಕ್ಕಂಥ ಹಕ್ಕುಗಳನ್ನು ನೀಡಿದೆ ಅವರಿಗೆ ತಂದಿರತಕ್ಕಂಥ ಅನೇಕ ನಾಗರಿಕ ಸ್ವತಂತ್ರವನ್ನು ನಾವು ಕಾಣ್ತೀವಿ ಅವರು ರಾಜ್ಯದಲ್ಲಿ ವಿಕಾಸವನ್ನು ಅಂದ್ರೆ ಆ ಒಂದು ಕಾನೂನು ಚೌಕಟ್ಟಿನಲ್ಲಿ ಇರಬೇಕಾಗುತ್ತಾ ಅವರು ತಾವು ನಿರಂತರವಾಗಿರ್ತಕ್ಕಂಥ ನಾಗರಿಕ ಸ್ವಾತಂತ್ರ್ಯವನ್ನು ಅಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ನಾಗರಿಕ ಸ್ವತಂತ್ರ ಅಥವಾ ನಾಗರಿಕ ಸ್ವತಂತ್ರದ ಒಂದು ದೃಷ್ಟಿಯಲ್ಲಿ ನಾವು ಹೇಳ್ತೀವಿ ಕಾನೂನುಗಳನ್ನು ಚ ಕಾನೂನ ಒಂದು ಚೌಕಟ್ಟಿನಲ್ಲಿ ನೋಡ್ಬೇಕಾಗುತ್ತಾ ಈ ಕಾನೂನಿನ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಹಕ್ಕು ಅಂದ್ರ ನಾಗರಿಕ ಸ್ವತಂತ್ರದ ಹಕ್ಕುಗಳನ್ನು ನ್ಯಾಯಾಲಯಗಳು ರಕ್ಷಣೆ ಮಾಡ್ತಾ ಇರ್ತಾವೆ ಅಂದ್ರೆ ನ್ಯಾಯಾಲಯಗಳು ಯಾವುದೇ ವ್ಯಕ್ತಿಗೆ ನಾಗರಿಕ ಸ್ವತಂತ್ರ ಏನಾದರೂ ಧಕ್ಕೆ ಉಂಟಾಯ್ತಂದ್ರೆ ಆ ಹಕ್ಕಿಗೆ ಧಕ್ಕೆ ಉಂಟಾಗಿದ್ದನ್ನು ಗಮನಿಸಿದಾಗ ಅದು ಆ ವ್ಯಕ್ತಿಗೆ ಅನ್ಯಾಯವಾಗಿತ್ತು ಅಂದರೆ ಇಲ್ಲಿ ಏನಾಗ್ತಾ ನ್ಯಾಯಾಲಯ ಆ ರಕ್ಷಣೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಅದಕ್ಕೆ ಅದಕ್ಕಾಗಿ ನಮ್ಮ ಭಾರತದಲ್ಲಿ ಯಾವುದೇ ರೀತಿ ಇರ್ಬೋದು ಎಲ್ಲ ರೀತಿಯಿಂದ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಡೆದಿರ್ತೀವಿ ಹಕ್ಕುಗಳನ್ನು ನಾವು ಪರಿಪಾಲನೆ ಮಾಡಿದಾಗ ಹಕ್ಕುಗಳನ್ನು ಪಾ ಅಂದರೆ ಬೇಕಂದ್ರೆ ನಾವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗತ್ತಾ ಅಂದರೆ ಕೆಲವೊಂದಿಷ್ಟು ನಿಯಮ ಇರ್ತವೆ ಅವುಗಳಿಗೆ ಬದ್ಧನಾಗಿರಬೇಕು ಅದಕ್ಕಾಗಿ ನಾವು ಸ್ವಾತಂತ್ರ್ಯದಲ್ಲಿ ನಾಗರಿಕ ಹಕ್ಕುಗಳೇನಾಗಿರ್ತವು ಅಂದ್ರೆ ದೇಶ ತುಂಬ ಹಕ್ಕು ಹಕ್ಕಿರ್ಬೋದು ಅದೇ ರೀತಿಯಾಗಿ ಶಿಕ್ಷಣ ಪಡಿತಕ್ಕಂಥ ಹಕ್ಕಿರ್ಬೋದು ಅದೇ ರೀತಿಯಾಗಿ ಉದ್ಯೋಗಗಳನ್ನು ಪಡಿತಕ್ಕಂಥ ಇರ್ಬೋದು ಅದೇ ರೀತಿಯಾಗಿ ರಾಜಕೀಯ ಮಾಡ್ತಕ್ಕಂಥ ಹಕ್ಕಿರ್ಬೋದು ಇವನ್ನೆಲ್ಲ ನಾವು ಕಾಣ್ಬೋದಾಗುತ್ತಾ ಇಂತಹ ಹಕ್ಕುಗಳನ್ನು ನಾವು ಕಾಣ್ತೀವಿ ಅದೇ ರೀತಿಗಳ ಹಕ್ಕುಗಳನ್ನು ನೀಡಿದೆ ಅ ಕೆಲವೊಂದಿಷ್ಟು ವಿದೇಶಿಯರಿಗೆ ಕೂಡ ಹಕ್ಕುಗಳನ್ನು ನೀಡಿದ್ದಾರೆ ಆದರೆ ವಿದೇಶಿಯರಿಗೆ ನೀಡಿರ್ತಕ್ಕಂಥ ಹಕ್ಕುಗಳೇನಾಗಿರ್ತವು ಷರತ್ತುಗಳಿಂದಿರ್ತವು ಅಂದ್ರೆ ಅವರಿಗೆ ಒಂದಿಷ್ಟು ಷರತ್ತುಗಳು ನಿಯಮಾವಳಿಗಳನ್ನು ಏರಿರ್ತಾರೆ ಅಂದ್ರೆ ಅವರು ಭಾರತ ದೇಶದಲ್ಲಿ ಬಂದ್ರೆ ಅಂದ್ರೆ ಅವರು ಯಾವ ಯಾವ ನಿಯಮದ ಪ್ರಕಾರ ಭಾರತದಲ್ಲಿ ಸಂಚರಿಸಬೇಕು ಅವರಿಗೆ ಯಾವ ಹಕ್ಕುಗಳು ಅನ್ವಯಿಸ್ತವು ಯಾವ ಹಕ್ಕುಗಳು ಅನ್ವಯಿಸುವುದಿಲ್ಲ ಅನ್ನೋದನ್ನು ಕೂಡ ಆ ಷರತ್ತಿನಲ್ಲಿ ಕಾಣ್ಬೋದಾಗುತ್ತಾ ನಂತರ ರಾಜಕೀಯ ಸ್ವಾತಂತ್ರ್ಯ ಅಂತೀವಿ ನಾವು ರಾಜಕೀಯ ಸ್ವಾತಂತ್ರ್ಯ ಅಂದ್ರೆ ಏನಿದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದು ಆಧಾರ ಸ್ತಂಭವಾಗಿತ್ತು ಅದಕ್ಕಾಗಿನ ಪೊಲಿಟಿಕಲ್ ಲಿಬರಿಟಿ ಅಂತ ಕರಿತೀವಿ ನಾವು ರಾಜಕೀಯ ಸ್ವಾತಂತ್ರ್ಯ ಇಲ್ಲಿ ರಾಜಕೀಯ ಸ್ವಾತಂತ್ರ್ಯದಲ್ಲಿ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತೀವಿ ಇಲ್ಲಿ ಯಾವುದೇ ರೀತಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಏನಾಗಿರ್ತಕ್ಕೆ ತಾರತಮ್ಯ ಭಾವನೆ ಇಲ್ಲದೆ ಎಲ್ಲರನ್ನ ಸಮಾನ ಅವಕಾಶವಾಗಿ ಅಂದ್ರ ಸಮಾನ ದೃಷ್ಟಿಕೋನದಲ್ಲಿ ನಿಂತು ನಾವು ಸಮಾನ ಅವಕಾಶವಾಗಿ ನೋಡಿಕೊಳ್ಳಬೇಕಾಗುತ್ತಾ ಅವನಿಗೆ ರಾಜಕೀಯದಲ್ಲಿ ಮುಕ್ತವಾಗಿ ಬೆರೆಯುವುದು ಮತ್ತು ಭಾಗವಹಿಸುವುದು ಮತ್ತು ಸ್ಪರ್ಧಿಸುವುದು ಇದೇನಾಗಿರ್ತಾ ಅವನಿಗೆ ಬಿಟ್ಟಿರ್ತಕ್ಕಂಥ ಒಂದು ನಾ ರಾಜಕೀಯ ಸ್ವತಂತ್ರವಾಗಿರ್ತಾ ಅವನು ಮತದಾನ ಮಾಡಬಹುದು ಸಾರ್ವತ್ರಿಕವಾಗಿರ್ತಕ್ಕಂಥ ಚುನಾವಣೆಗಳಲ್ಲಿ ನಿಲ್ಲಬಹುದು ಅದೇ ರೀತಿಯಾಗಿ ರಾಷ್ಟ್ರ ಅಂದ್ರೆ ಸಾರ್ವಜನಿಕ ವಯಸ್ಕ ಮತದಾನವನ್ನು ಮಾಡಬಹುದು ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಹಕ್ಕುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಅಂಥ ಹಕ್ಕುಗಳ ಮೂಲಕ ಇಲ್ಲಿ ರಾಜಕೀಯವನ್ನು ನಾವು ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ನಾವು ಅದೇ ರೀತಿಯಾಗಿ ರಾಜಕೀಯ ಯಾವ ರೀತಿ ತನ್ನದೇ ಆಗಿರ್ತಕ್ಕಂಥದ್ದೊಂದು ಮಹತ್ವ ಅದನ್ನು ನಾವು ಕಾಣ್ತೀವಿ